ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಖ್ಯಾತ ನಟಿ ಮೇಘನರಾಜ್ ಕಳೆದ ಎರಡು ವರ್ಷಗಳಿಂದ ತಮ್ಮ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನು ನೋಡಿದರು ಜೀವನದ ಉದ್ದಕ್ಕೂ ಜೊತೆಯಾಗಿರಬೇಕಿದ್ದ ಸಂಗಾತಿ ಚಿರುಸರಚಾರನ್ನು ಕಳೆದುಕೊಂಡು ಸಾಕಷ್ಟು ನೋವುಗಳನ್ನು ಅನುಭವಿಸಿದರು ಆದರೆ ಜೀವನ ಮುಂದೆ ಸಾಗಲೇಬೇಕಿತ್ತು ಮಗುವಿಗೆ ಜನ್ಮ ನೀಡಿದ ನಂತರದ ಬದುಕು ಮುಂಚಿನ ಜೀವನದಂತೆ ಇರುವುದಿಲ್ಲ ನಮ್ಮನ್ನು ನಾವು ಸಾಕಷ್ಟು ಬದಲಿಸಿಕೊಳ್ಳಬೇಕಾಗುತ್ತದೆ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ದರೂ ಸಹ ಮಗುವಿಗಾಗಿ ಮುನ್ನಡೆಯಲೇಬೇಕಿರುತ್ತದೆ ಇನ್ನು ಮೇಘನರಾಜ್ ಅವರು ಮಾಡಿದ್ದು ಸಹ ಅದೇ ಮನಸ್ಸಿನಲ್ಲಿ ಸಾಕಷ್ಟು ನೋವಿದ್ದರೂ ಸಹ ತಮ್ಮ ಮಗುವಿನ ಮುಂದಿನ ಭವಿಷ್ಯ ರೂಪಿಸಲೇಬೇಕಾದ ಕರ್ತವ್ಯ ಅನಿವಾರ್ಯತೆ ಜವಾಬ್ದಾರಿ ಎಲ್ಲವೂ ಸಹ ಮೇಘನರಾಜ್ ಅವರದ್ದೇ ಆಗಿದ್ದು ಕಳೆದ ವರ್ಷ ರಾಯಣ್ಣ ಹುಟ್ಟುಹಬ್ಬವನ್ನು ಆಚ ಹುಟ್ಟುಹಬ್ಬದ ಆಚರಣೆಯನ್ನು ಅದ್ದೂರಿಯಾಗಿ ಮಾಡಿ ಬಳಿಕ ತಮ್ಮ ಮುಂದಿನ ವೃತ್ತಿ ಜೀವನದ ಬಗ್ಗೆ ಗಮನ ಕೊಟ್ಟಿದ್ದರು ಸಾಕಷ್ಟು ಜಾಹೀರಾತುಗಳಲ್ಲಿ ಅಭಿನಯಿಸಿದ ಮೇಘನರಾಜ್ ಅವರು ಮುಂದೆ ಸಿನಿಮಾಗಳಲ್ಲಿಯೂ ಕಾಣಿಸಿಕೊಳ್ಳುವುದಾಗಿ ತಿಳಿಸಿದ್ದರು ಕಲಾವಿದರು ಎಲ್ಲರೂ ಆಗರ್ಭ ಸಿರಿವಂತರಾಗಿರುವುದಿಲ್ಲ ಅವರ ಜೀವನ ನಿರ್ವಹಣೆಗೆ ಕಲೆಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡು ಆ ಕೆಲಸವನ್ನು ಮಾಡಲೇಬೇಕಾದ ಅನಿವಾರ್ಯತೆ ಕೂಡ ಅವರಿಗೆ ಇದ್ದೇ ಇರುತ್ತದೆ ಚಿರು ಇದ್ದಿದ್ದರೆ ಇನ್ನು ಭಾಳಷ್ಟು ವರ್ಷಗಳ ಕಾಲ ಮೇಘನಾರಾಜ್ ರಾಜ್ ಸಿನಿಮಾ ಇಂಡಸ್ಟ್ರಿಗೆ ಬರುವ ಅಗತ್ಯವಿರಲಿಲ್ಲ ಆದರೆ ಜೀವನದಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತ ಸವಾಲುಗಳು ನಮ್ಮನ್ನು ಗಟ್ಟಿಯಾಗಿಸುತ್ತವೆ ಎನ್ನುವಂತೆ ಚಿರು ಅಗಲಿಕೆ ಮೇಘನ ಅವರು ಮತ್ತೆ ಇಷ್ಟು ಬೇಗ ಕೆಲಸ ಮಾಡುವಂತೆ ಮಾಡಿತು ಅದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಜಾಹೀರಾತುಗಳಲ್ಲಿ ಅಭಿನಯಿಸಿದ ಬಳಿಕ ಇದೀಗ ಕನ್ನಡ ಕಿರುತೆರೆಗೂ ಸಹ ಕಾಲಿಟ್ಟು ಡ್ಯಾನ್ಸಿಂಗ್ ಚಾಂಪಿಯನ್ ಶೋನಲ್ಲಿ ತೀರ್ಪುಗಾರರಾಗಿ ಕಾಣಿಸಿಕೊಳ್ಳುವಂತಾಯಿತು ಮೇಘನಾ ಅವರಿಗೆ ಕೈ ತುಂಬ ಸಂಭಾವನೆಯೂ ಸಹ ಸಿಗುತ್ತಿದ್ದು ವೃತ್ತಿ ಬದುಕಿನ ಪುನರಾರಂಭಕ್ಕೆ ಕಿರುತೆರೆಯ ಈ ಡ್ಯಾನ್ಸಿಂಗ್ ಶೋ ಒಂದೊಳ್ಳೆ ಮೆಟ್ಟಿಲಾಯಿತೆನ್ನಬಹುದು ಇನ್ನು ಇದೀಗ ತಮ್ಮ ಜೀವನದ ಪುನರಾರಂಭದ ಬಗ್ಗೆ ಹೊಸ ಜೀವನದ ಬಗ್ಗೆ ಮೇಘನ ರಾಜ ಅವರು ಖುದ್ದು ತಿಳಿಸಿ ಸಂತೋಷ ಹಂಚಿಕೊಂಡಿದ್ದಾರೆ ಹೌದು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಜೊತೆಗೆ ಈ ವಿಚಾರ ತಿಳಿಸಿದ್ದು ಇದು ದೇವರ ಕೊಟ್ಟ ವರ ಎಂದಿದ್ದಾರೆ ಜೀವನದಲ್ಲಿ ಎಲ್ಲವೂ ಬಹಳ ಮುಖ್ಯ ಅದೇ ರೀತಿ ಕೆಲಸ ಎಂಬುದು ಅದೆಲ್ಲದಕ್ಕಿಂತ ಮುಖ್ಯವಾಗಿರುತ್ತದೆ ಕೆಲಸಕ್ಕೆ ಗೌರವ ನೀಡಿದಾಗ ಮಾತ್ರವೇ ಆ ವ್ಯಕ್ತಿಯ ಏಳಿಗೆ ಸಾಧ್ಯವೆಂಬುದು ಅಕ್ಷರಶಃ ಸತ್ಯದ ಮಾತು ಮೇಘನರಾಜ್ ಅವರು ಈ ಹಿಂದೆ ಸಿನಿಮಾವೊಂದನ್ನು ಅನೌನ್ಸ್ ಮಾಡಿದರೂ ಸಹ ಆ ಸಿನಿಮಾದ ಬಗ್ಗೆ ಯಾವುದೇ ಮಾಹಿತಿ ಕೇಳಿ ಬರಲಿಲ್ಲ ಇತ್ತ ವಾರಕ್ಕೊಂದು ದಿನ ಡ್ಯಾನ್ಸಿಂಗ್ ಚಾಂಪಿಯನ್ ಚಿತ್ರೀಕರಣದಲ್ಲಿ ಮೇಘನಾ ಬ್ಯುಸಿಯಾದರು ಆದರೆ ಮುಂದೆ ಸಿನಿಮಾದಾರಿ ಕಡೆಗೆ ಹೋಗಲೇಬೇಕಿತ್ತು ಇತ್ತ ಮೇಘನರಾಜ್ ಅವರ ತಾಯಿ ಪ್ರಮೀಳಾ ಸುಂದರ್ ಅವರು ತಮಗೆ ಈಗಲೂ ಸಹ ಸಾಕಷ್ಟು ಸಿನಿಮಾಗಳ ಅವಕಾಶ ಬರುತ್ತಿದ್ದರೂ ಸಹ ಅದೆಲ್ಲವನ್ನು ತಿರಸ್ಕರಿಸಿ ಮಗುವಿನ ಜವಾಬ್ದಾರಿಯನ್ನು ತಾವೇ ತೆಗೆದುಕೊಂಡು ಮಗಳು ಮೇಘನಾ ತನ್ನ ವೃತ್ತಿ ಜೀವನವನ್ನು ಕಟ್ಟಿಕೊಳ್ಳಲು ನೆರವಾಗಿದ್ದಾರೆ ಇನ್ನು ಇತ್ತ ಮೇಘನಾ ಅವರು ಸಹ ಅವಕಾಶಕ್ಕಾಗಿ ತಾವು ಮಾಡಬೇಕಾದ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ತಿಂಗಳಿಗೊಬ್ಬರು ಪ್ರತಿಭೆಯುಳ್ಳ ಹೊಸ ಹೊಸ ನಾಯಕಿಯರು ಕಾಲಿಡುತ್ತಿರುವ ಸಮಯದಲ್ಲಿ ಸಿನಿಮಾ ಅವಕಾಶ ಎನ್ನುವುದು ಸುಲಭದ ಮಾತಲ್ಲ ಅದೇ ಕಾರಣಕ್ಕೆ ಬಾಣಂತನ ಮುಗಿಸಿ ಇದೀಗ ಪ್ರತಿದಿನ ಜಿಮ್ ವರ್ಕೌಟ್ ಮಾಡಿ ತಮ್ಮ ತೂಕವನ್ನು ಇಳಿಸಿಕೊಳ್ಳುತ್ತಿದ್ದು ಮುಂದಿನ ಸಿನಿಮಾಗಳಿಗೆ ಸಿದ್ಧರಾಗುತ್ತಿದ್ದಾರೆ ಅದರ ಬೆನ್ನಲ್ಲೇ ಇದೀಗ ಹೊಸ ಸಿನಿಮಾದ ಘೋಷಣೆ ಮಾಡಿ ಹೊಸ ಆರಂಭದ ಬಗ್ಗೆ ತಿಳಿಸಿದ್ದಾರೆ ಹೌದು ಮೇಘನಾ ಅವರು ಶಬ್ದ ಎಂಬ ಹೊಸ ಸಿನಿಮಾವನ್ನು ಘೋಷಣೆ ಮಾಡಿದ್ದು ಈ ಹಿಂದೆ ಮೇಘನಾ ಅವರ ಹಳೆ ಸಿನಿಮಾ ಇರುವುದಿಲ್ಲವ ಬಿಟ್ಟು ಸಿನಿಮಾ ತಂಡದ ಜೊತೆಯೇ ಮತ್ತೊಂದು ಸಿನಿಮಾ ಒಪ್ಪಿಕೊಂಡಿದ್ದು ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ನಾನು ನನ್ನ ಮುಂದಿನ ಸಿನಿಮಾವನ್ನು ಅನೌನ್ಸ್ ಮಾಡುತ್ತಿದ್ದೇನೆ ಶಬ್ದ ನನ್ನ ಹಿಂದಿನ ಸಿನಿಮಾ ಇರುವುದೆಲ್ಲವ ಬಿಟ್ಟು ಸಿನಿಮಾದ ಅದೇ ತಂಡದ ಜೊತೆಗೆ ಈ ಸಿನಿಮಾ ಮಾಡುತ್ತಿದ್ದೇನೆ ರಾಜ್ಯ ಪ್ರಶಸ್ತಿ ಪಡೆದ ಆ ಸಿನಿಮಾದ ಸಂಪೂರ್ಣ ತಂಡದ ಬಗ್ಗೆ ನನಗೆ ಹೆಮ್ಮೆ ಇದೆ ಎರಡನೇ ಬಾರಿ ನಾನು ಕಾಂತಕನ್ನಲ್ಲಿ ಅವರ ಜೊತೆ ನಾನು ಕೆಲಸ ಮಾಡುವುದು ನಿಜಕ್ಕೂ ನನಗೆ ದೇವರು ಕೊಟ್ಟ ವರವೆನ್ನಬಹುದು ನಿಮ್ಮೆಲ್ಲರ ಬೆಂಬಲ ಹಾಗೂ ಆಹಾರೈಕೆಗೆ ನನ್ನ ಧನ್ಯವಾದಗಳು ಸದ್ಯದಲ್ಲಿಯೇ ಮುಂದಿನ ಮಾಹಿತಿಗಳನ್ನು ಹಂಚಿಕೊಳ್ಳುವೆ ಎಂದಿದ್ದಾರೆ ಮೇಘನರಾಜ್ ಅವರ ಈ ಹೊಸ ಆರಂಭಕ್ಕೆ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ ಮತ್ತಷ್ಟು ವಿಶೇಷ ಮಾಹಿತಿಗಳಿಗಾಗಿ ಕಲರ್ಫುಲ್ ಕರ್ನಾಟಕ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು